ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ಸಂಕಲ್ಪ ಕೋಚಿಂಗ್ ಸೆಂಟರ್ ಧಾರವಾಡ. ನಾನು ಮಹಾಂತೇಶ್ ಕಂಬಾರ. ಈ ಹಿಂದಿನ ವಿಡಿಯೋದಲ್ಲಿ ಕುವೆಂಪುರವರ ಶ್ರೇಷ್ಠ ಕೃತಿಯಾಗಿರ್ತಕ್ಕಂತಹ ಬೆರಳಿಗೆ ಕುರುಳು ಅಂತಕ್ಕಂತಹ ನಾಟಕದ ಕುರಿತಾಗಿ ನಾನು ಚರ್ಚೆಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದರಂತೆ ಈ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಕವಿ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಕುವೆಂಪುರವರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯ ಜೊತೆಗೆ ಅವರ ಪ್ರಮುಖ ನಾಟಕಗಳನ್ನು ನೋಡ್ತಾ ಹೋಗೋಣ. ಈ ಪ್ರಮುಖ ನಾಟಕಗಳನ್ನು ಈಗಾಗಲೇ ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ FDA SDA ಪರೀಕ್ಷೆಗಳಲ್ಲಿ UPSC ಪರೀಕ್ಷೆಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕುವೆಂಪುರವರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಒಂದು ಮತದಲ್ಲಿ ಪ್ರಶ್ನೆಗಳು ಇದ್ದೇ ಇರ್ತವೆ. ಇಲ್ಲಿ ಬರೆದಿರ್ತಕ್ಕಂತಹ ನಾಟಕಗಳಲ್ಲಿ ಸುಮಾರು 5-6 ಪ್ರಶ್ನೆಗಳು ಈಗಾಗಲೇ ಪರೀಕ್ಷೆ ಒಳಗೆ ಬಂದು ಹೋಗಿದೆ. ಸೊ ಅವುಗಳನ್ನು ಮತ್ತೊಂದು ಸಾರಿ ನೋಡ್ತಾ ಆ ಬೆಳಗ್ಗೆ ಕೊಡುವಂತಕ್ಕಂಥ ಕೃತಿಗೆ ಹೆಜ್ಜೆಯನ್ನು ಇಡೋಣ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು 29ನೆಯ ತಾರೀಕು 12ನೆಯ ತಿಂಗಳ 1904 ಇಸವಿಯಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. KV ಪುಟ್ಟಪ್ಪ ಅಂತ ಹೇಳ್ತಾರೆ ನಾವೆಲ್ಲರೂ ಅವ್ರನ್ನ, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕೇಳಿದ್ದೀವಿ. ಸೊ ಇದನ್ನೇ ಸೇರಿಕೊಂಡು ಕುವೆಂಪು ಅಂತಕ್ಕಂಥದ್ದನ್ನ ಅವರ ನಾಮಧೇಯವನ್ನಾಗಿ ಗುರುತಿಸಿ ನಾವೀವೆಲ್ಲ ಈ ನಮ್ಮ ರಾಷ್ಟ್ರಕವಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇವರು ಬರೆದಿರ್ತಕ್ಕಂತಹ ಪ್ರಮುಖ ನಾಟಕಗಳನ್ನ ನೋಡುವುದಾದ್ರೆ 1926ರಲ್ಲಿ ಸುಮಾರು ಇಲ್ಲಿಯವರೆಗೆ ಅಂತ ಹೇಳಿ 1968ರವರೆಗೆ 1926ರಿಂದ ಹಿಡಿದು 1968ರವರೆಗೂ ಇವರೊಂದು ಸಾಹಿತ್ಯದ ಒಂದು ಪಯಣ ಸಾಗ್ತದೆ. ಸಾಹಿತ್ಯದ ಪಯಣ ಸಾಗ್ತದ ಅಂತ ತಿಳಿದ್ರೆ ಇವರ ಶಿಕ್ಷಣವನ್ನು ನಾವು ನೋಡಲಾಗಿ ತೀರ್ಥಹಳ್ಳಿ ಮತ್ತು ಮೈಸೂರಿನಲ್ಲಿ ಏನಾಗ್ತದೆ ಅಂದ್ರೆ ಇವರ ಒಂದು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣಗೊಳ್ತದೆ. ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಾಲ್ಯದಲ್ಲೇ ಇರುವಾಗಲೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕುವೆಂಪುರವರು ಸಾಹಿತ್ಯದ ಕಡೆಗೆ ಬಲವನ್ನ ಕೊಡ್ತಾರೆ. ಹಲವಾರು ಕವನಗಳನ್ನ, ಕಾದಂಬರಿಗಳನ್ನ, ಮಹಾಕಾವ್ಯಗಳನ್ನ, ಜೀವನ ಚರಿತ್ರೆಗಳನ್ನ, ಆತ್ಮಕಥನಗಳನ್ನ ಬರೀತಕ್ಕಂತಹ ಕನ್ನಡ ಸಾಹಿತ್ಯದ ಎಲ್ಲ ಮೈಲು ಮಜಲುಗಳನ್ನ ಮುಟ್ಟಿರ್ತಕ್ಕಂಥವರು ಕುವೆಂಪುರವರು. ಸೊ ಇಂಥ ಒಬ್ಬ ಶ್ರೇಷ್ಠ ಮಹಾನ್ ಸಾಹಿತಿಯ ಕುರಿತಾಗಿ ನೋಡುವುದಾದ್ರೆ 1926ರಲ್ಲಿ ತಮ್ಮ ಮೊದಲ ನಾಟಕ ಕೃತಿಯಾಗಿರ್ತಕ್ಕಂತಹ ಮೋಡಲಿನದ ತಮ್ಮ ಅಂತಕ್ಕಂತಹ ಒಂದು ನಾಟಕವನ್ನು ಬರೀತಾರೆ. ಹಾಗೆ 1928ರಲ್ಲಿ ಯಮನ ಸೋಲು ಅಂತಕ್ಕಂಥದ್ದನ್ನ ಬರೀತಾರೆ. 1928 ಅದೇ ವರ್ಷನೇ ಜನಗಾರ ಅಂತಕ್ಕಂತಹ ಮತ್ತೊಂದು ನಾಟಕ ಕೃತಿಯನ್ನು ರಚನೆ ಮಾಡಿ 1930ರ ಹೊತ್ತಿಗೆ ನನ್ನ ಗೋಪಾಲ್ ಅಂತಕ್ಕಂಥ ಮತ್ತೊಂದು ನಾಟಕ ಕೃತಿಯನ್ನು ಬರೀತಾರೆ. 1931ರಲ್ಲಿ ಮಹಾಶಿವರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ಹಾಗೆ ಮತ್ತೆ ಏನ್ಮಂತರು ಜನಗಾರ ಅಂತಕ್ಕಂಥದ್ದನ್ನ ಮತ್ತೊಂದು ನಾಟಕವನ್ನು ಬರೀತಾರೆ. ಸೊ 1931 ಅಂದ್ರೆ ಅದೇ ವರ್ಷ ಬಿರುಗಾಳಿ ಅಂತಕ್ಕಂತಹ ಮತ್ತೊಂದು ನಾಟಕ ಕೃತಿಯ ರಚನೆಯಲ್ಲಿಗೆ 1931ರಲ್ಲಿ ವಾಲ್ಮೀಕಿಯ ಭಾಗ್ಯ ಅಂತಕ್ಕಂತಹ ನಾಟಕ ಕೃತಿಯನ್ನು ರಚನೆ ಮಾಡಿ 1932 ರಕ್ತಾಕ್ಷಿ ಅಂತಕ್ಕಂತಹ ಮತ್ತೊಂದು ನಾಟಕವನ್ನು ಬರೀತಾರೆ. ಸಾಕಷ್ಟು ಸಾರಿ ಪರೀಕ್ಷೆಗಳಲ್ಲಿ ನಿಂತಿದೆ. ಸೊ ಹಾಗೆ 1944ರಲ್ಲಿ ಶೂದ್ರ ತಪಸ್ವಿ ಅಂತಕ್ಕಂತಹ ಮತ್ತೊಂದು ಶ್ರೇಷ್ಠ ನಾಟಕ ಕೃತಿಯನ್ನು ರಚನೆಯನ್ನು ಮಾಡ್ತಾರೆ. ಇದು ಕೂಡ ಎಕ್ಸಾಮ್ ಬಂದಿದೆ. ಸೊ 1947 ಬಲಿದಾನ, ಇದು ಕೂಡ ಪರೀಕ್ಷೆಯಲ್ಲಿ ಬಂದಿದೆ. 1963 ಚಂದ್ರಹಾಸ, ಇದು ಕೂಡ ಪರೀಕ್ಷೆಯಲ್ಲಿ ಬಂದಿದೆ. 1974 ಕರ್ಣನನ್ನ ಕುರಿತಾಗಿರ್ತಕ್ಕಂತಹ ಕಾಡಿನ ಅಂತಕ್ಕಂಥ ಶ್ರೇಷ್ಠ ಕೃತಿಯನ್ನು ಬರೀತಾರೆ, ಇದು ಕೂಡ ಪರೀಕ್ಷೆಗೆ ಬಂದಿರ್ತಕ್ಕಂಥದ್ದು. 1995ರಲ್ಲಿ ಸದ್ಯ ನಾವು ಚರ್ಚೆಗೆ ಬರ್ತಕ್ಕಂತಹ ಬೆರಳಿಗೆ ಕೊರಳಂತಕ್ಕಂಥ ಕೃತಿಯನ್ನು ರಚನೆ ಮಾಡಿ ಕೇವಲ ಒಬ್ಬ ಕಾಡಿನ ವಿಷಾದನಾಗಿರ್ತಕ್ಕಂಥ ಏಕಲವ್ಯನನ್ನು ಕುರಿತಾ ಇದ್ದಿರ್ತಕ್ಕಂಥ ಈ ಕೃತಿಯು ಕೂಡ ಎಷ್ಟೋ ಸಾರಿ ಪರೀಕ್ಷೆಗಳಲ್ಲಿ ಬಂದಿದೆ. ಸೊ ಇಷ್ಟೆಲ್ಲ ನಾಟಕ ಕೃತಿಗಳನ್ನು ಬರೆದಿರ್ತಕ್ಕಂತಹ ಈ ಮಹಾನ್ ಶ್ರೇಷ್ಠ ಸಾಹಿತಿಗಳ ಬಗ್ಗೆ ಇನ್ನು ಅವರ ಕೃತಿಗಳನ್ನ, ಅವರ ಮಹಾಕಾವ್ಯಗಳನ್ನ ಅವೆಲ್ಲವನ್ನ ನಂತರದಲ್ಲಿ ಚರ್ಚೆ ಮಾಡೋಣ. ಸೊ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೀತಾರೆ.
ಮುಂದುವರಿದು 1958ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿ 1964ರಲ್ಲಿ ರಾಷ್ಟ್ರಕವಿ ಎಂದು ಪಂಪ ಪ್ರಶಸ್ತಿಯನ್ನ ಪಡೆದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. 1964ರಲ್ಲಿ ಮೂರು ಪ್ರಶಸ್ತಿಗಳನ್ನು ರಾಷ್ಟ್ರಕವಿ ಅಂತ ಬಿರುದು, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಹಾಗೆ ವೆರಿ ಇಂಪಾರ್ಟೆಂಟ್ ಜ್ಞಾನಪೀಠ ಪ್ರಶಸ್ತಿ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾದ್ರೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಕೃತಿಗೆ ಪಡೆದರು, ಏನು ಎತ್ತ ಆಗಲಿ ಎಲ್ಲವನ್ನ ನೋಡೋಣ. ಸೊ ನೇರವಾಗಿ ನಾ ಈ ಬೆಳಗ್ಗೆ ಕೊಳ್ಳತಕ್ಕಂತಹ ಒಂದು ನಾಟಕದ ಕುರಿತಾಗಿರ್ತಕ್ಕಂತಹ ಹಿನ್ನೆಲೆಗೆ ಬರ್ತಿದ್ದೀನಿ ಮಿತ್ರರೇ. ಸೊ ಈ ನಾಟಕದ ಹಿನ್ನೆಲೆಯನ್ನು ನಾವು ನೋಡಬೇಕು ಅಂತಂದ್ರೆ, ಇಲ್ಲಿ ಒಬ್ಬ ಕಾಡಿನ ಬಾಲಕನಾಗಿರ್ತಕ್ಕಂತಹ ನಿಷಾದ ರಾಜ ಹಿರಣ್ಯ ಧನುಷ್ಯನ ಮಗನಾಗಿರ್ತಕ್ಕಂತಹ ಏಕಲವ್ಯನನ್ನು ಕುರಿತಾಗಿರ್ತಕ್ಕಂತಹ ಈ ನಾಟಕ ಕೃತಿ ಹೇಗೆ ಸಾಕ್ತದ ಅಂತ ಹೇಳಿದ್ರೆ, ಏಕಲವ್ಯ ಅಂತಕ್ಕಂತಹ ಒಬ್ಬ ಕಾಡಿನ ಬಾಲಕ ಹುಟ್ಟಿನಿಂದಲೇ ಬಿಲ್ವಿದೆಯನ್ನ ಪಡೆದಿರ್ತಕ್ಕಂತ ಒಬ್ಬ ನಿಷಾದ. ಈ ಏಕಲವ್ಯ ತನ್ನ ಬಿಲ್ವಿದೆಯಲ್ಲಿ ಹೆಚ್ಚುಗಾರಿಕೆಯನ್ನ ಪಡಿಬೇಕು ಅಂತ ತಿಳಿದು ದ್ರೋಣರಲ್ಲಿಗೆ ಏನ್ ಮಾಡ್ತಾನೆ ಅಂತಂದ್ರ, ಗುರುವನ್ನಾಗಿ ಸ್ವೀಕಾರ ಮಾಡಿ ಅವರಿಂದ ನಾನು ಬಿಲ್ವಿದೆಯನ್ನು ಕಲಿತು ಆಯ್ತು ಅಂತ ತಿಳಿದು ಪಾಂಡವರು ಅಂದ್ರೆ ಅರ್ಜುನಾದಿಗಳೆಲ್ಲರೂ ಸೇರಿ ಬಿಲ್ವಿದೆಯನ್ನು ಕಲಿತಕ್ಕಂತ ಒಂದು ರಾಜನಿಧಾನಕ್ಕೆ ಏನ್ ಮಾಡ್ತಾನಂದ್ರೆ ಏಕಲವ್ಯ ಪ್ರವೇಶಿಸ್ತಾನ. ಪ್ರವೇಶಿಸಿ ದ್ರೋಣಾಚಾರ್ಯರನ್ನ ಕೇಳ್ತಾನೆ. ಅವಾಗ ಅಹಂಕಾರದಿಂದ ಮತ್ಸರದಿಂದ ಅರ್ಜುನ ಏನ್ ಮಾಡ್ತಾನಂತಂದ್ರೆ ಏಕಲವ್ಯನನ್ನು ನಿಂದಿಸ್ತಾನೆ. ಯಕಶ್ಚಿತ, ನೀನೊಬ್ಬ ಕಾಡಿನ ಬಾಲಕ, ನೀನೊಬ್ಬ ನಿಷಾದ, ನಿನಗೆ ಈ ಶ್ರೇಷ್ಠ ವಿದ್ಯೆ ಸಲ್ಲದು ಅಂತಕ್ಕಂತಹ ಮಾತನ್ನು ಏಕಲವ್ಯನಿಗೆ ಹೇಳಿದಾಗ ಜರ್ಜರಿತನಾಗಿ ಏಕಲವ್ಯ ಅಲ್ಲಿಂದ ವಾಪಸ್ ಏನ್ ಮಾಡ್ತಾನಂದ್ರೆ ತನ್ನ ಕಾಡಿಗೆ ಮರಳ್ತಾನೆ. ಇದು ಒಂದು ಪ್ರಾರಂಭದ ಹೆಜ್ಜೆ. ಸೊ ಕಾಡಿಗೆ ಮರಳಿದಂತಹ ಈ ಏಕಲವ್ಯ ದ್ರೋಣಾಚಾರ್ಯರನ್ನ ತನ್ನ ಗುರುಗಳನ್ನಾಗಿ ಮಾಡಿಕೊಂಡು, ಯಾವ ರೀತಿ ಗುರುಗಳನ್ನಾಗಿ ಅಂದ್ರೆ ತನ್ನ ಮಾನಸಾ ಗುರುಗಳನ್ನಾಗಿ ಮಾಡಿಕೊಂಡು ಗುರು ದ್ರೋಣರ ದ್ರೋಣಾಚಾರ್ಯರ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿ, ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆಗೈದು ತನ್ನ ಬಿಲ್ವಿದ್ಯೆಯಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನ ಪಡೆದು ಅತ್ಯಂತ ಶ್ರೇಷ್ಠ ಒಬ್ಬ ಬಿಲ್ವಿದ್ಯೆಗಾರನಾಗ್ತಾನೆ ಏಕಲವ್ಯ. ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಸನ್ನಿವೇಶ ಬರ್ತದ. ಅರ್ಜುನ ಕಾಡನ್ನ ಪ್ರವೇಶಿಸ್ತಾನೆ, ಅರ್ಜುನ ಏಕಲವ್ಯನನ್ನ ಭೇಟಿಯಾಗ್ತಾನೆ. ಆ ಏಕಲವ್ಯನಲ್ಲಿ ಇರ್ತಕ್ಕಂತಹ ಶಬ್ದವೇದಿ ವಿದ್ಯೆಯನ್ನ ಕುರಿತಾಗಿ ತಿಳಿದಂತಹ ಅರ್ಜುನ ತನ್ನ ಗುರು ದ್ರೋಣಾಚಾರ್ಯರನ್ನ ಪ್ರಶ್ನೆಯನ್ನು ಮಾಡ್ತಾನೆ. ಜಗತ್ತಿನೊಳಗ ಶ್ರೇಷ್ಠ ಬಿಲ್ವಿದ್ಯೆಗಾರನೆಂದರೆ ಅರ್ಜುನನೊಪ್ಪಣೆ ಅಂತಕ್ಕಂತಹ ಮಾತು ಕೊಟ್ಟಿದ್ದೀರಿ ಗುರುಗಳ ನೀವು, ಆದ್ರೆ ಆ ಕಾಡಿನಲ್ಲಿರ್ತಕ್ಕಂಥ ಯಕಶ್ಚಿತ ಆ ಬಾಲಕ ಎಂದು ಏನ್ ಮಾಡಿ ನನಗಿಂತಲೂ ಶ್ರೇಷ್ಠ ಬಿಲ್ವಿದ್ಯೆಗಾರನಾಗ್ಯ, ನೀವು ಕೊಟ್ಟ ಮಾತನ್ನು ತಪ್ಪಿದಿರಿ ಅಂತಕ್ಕಂತಹ ಮಾತನ್ನು ಗುರುಗಳಿಗೆ ಹೇಳಿದಾಗ ಗುರು ದ್ರೋಣಾಚಾರ್ಯರು ಏಕಲವ್ಯನನ್ನ ಭೇಟಿಯಾಗಿ ಗುರುದಕ್ಷಿಣೆಯಾಗಿ ಆತನ ಬಲಗೈ ಹೆಬ್ಬೆರಳನ್ನ ಪಡೀತಾರೆ. ಸೊ ಇದನ್ನ ತಿಳಿದಿರ್ತಕ್ಕಂತಹ ಏಕಲವ್ಯನ ತಾಯಿ ಕೊಡ್ತಕ್ಕಂತಹ ಶಾಪ ಹೀಗಿರ್ತದೆ ಮಿತ್ರರೇ, ಆರ್ಗೋ ಬಲಿ ನನ್ನ ಕಂದನ ಬೆರಳು. ಹೇಗಿದೆ ನೋಡ್ರಿ, ಆರ್ಗೋ ಬಲಿ ನನ್ನ ಕಂದನ ಬೆರಳು, ಬಲಿ ಎಕ್ಕೆ ಆ ಪಾಪಿಯ ಕೊರಳು ಅಂತಕ್ಕಂತಹ ಮಾತನ್ನು ನುಡಿತಾಳೆ ತಾಯಿ. ಇಂಥ ಶ್ರೇಷ್ಠವಾಗಿರ್ತಕ್ಕಂತಹ ಗುರು ದ್ರೋಣರು ಏನಾದರು ಅಂತಂದ್ರ ಆ ಏಕಲವ್ಯನ ತಾಯಿಯ ಶಾಪಕ್ಕೆ ಗುರಿಯಾದರು, ಶಾಪಗ್ರಸ್ತರಾದರು. ಮುಂದುವರಿದು ಏಕಲವ್ಯನೇ ಹೇಳ್ತಾನ ಏನು ಅಂತಂದ್ರ, ನನ್ನನ್ನು ಕೊಳ್ಳದೆಯೇ ಬಿಡದು ನಿನ್ನೀ ಶಾಪ. ನನ್ನೂ ಏನ್ ಮಾಡ್ತಾರ, ಗುರು ಶಿಕ್ಷೆಗೆ ಗುರಿ ಆಗ್ತಿದ್ದಾನಂತ ನನಗೂ ಏನಾಗ್ಬೋದಂತ ಮುಂದೆ ಶಿಕ್ಷೆ ಆಗ್ತದ ಅಂತ ತಿಳಿದು ಈ ರೀತಿಯಾಗಿರ್ತಕ್ಕಂತ ಒಂದು ಹಿನ್ನೋಟ ಮುನ್ನೋಟ ಎರಡೂ ಇದರಲ್ಲಿದೆ. ಸೊ ಈ ಬೆರಳಿಗೆ ತೊರಳು ಕೃತಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಏನು ಅಂತ ಹೇಳಿದ್ರ, ಗುರು ಕರ್ಮ ಯಜ್ಞಯಾಗಾದಿಗಳಲ್ಲಿರ್ತಕ್ಕಂತಹ
ಮರ್ಮಗಳನ್ನು ತಿಳಿಸಲಿಕ್ಕೆ ಈ ಬೆರಳಿಗೆ ಕೊಡತಕ್ಕಂಥ ಕೃತಿ ಕೈಗನ್ನಡಿಯಾಗಿದೆ. ಸೊ ಇದನ್ನೇ ನಮ್ಮ ರಾಷ್ಟ್ರಕವಿಗಳು ಕುವೆಂಪುರವರು ಅತ್ಯಂತ ಸೊಗಸಾಗಿ ಚಿತ್ರಿಸಿದ್ದಾರೆ. ಅದನ್ನೇ ನಾನು ಏನು ಮಾಡ್ತೇನೆ, ಸಂಪೂರ್ಣವಾಗಿ ಹೇಳ್ತಾ ಹೇಳ್ತಾ ಸಾಕ್ತೇನೆ ಮಿತ್ರರೇ. Thank you.